हेलो हाय फ्रेंड्स, वेलकम टू माय चैनल ದಿನಕ್ಕೊಂದು ರುಚಿ ರುಚಿ. ನಾವು ನಿಮಗೆ ಎವ್ರಿ ಸಂಡೆ ಒಂದು ಸ್ವೀಟ್ ಐಟಮ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದೇ ರೀತಿ ಇವತ್ತು ನಾವು ಒಂದು ರಾಮನ ಪ್ರಸಾದ್ ಮಾಡ್ತಾರಲ್ಲ ಅದೇ ರೀತಿ ರಾಮನ ಉಂಡಿ ಮಾಡ್ಲಿಕ್ಕಿತ್ತೀವಿ. ಭಾರಿ ಮಸ್ತ್ ಆಗ್ತದೆ ಇದು. ನಾವು ಫುಲ್ ತುಪ್ಪದಾಗೆ ಮಾಡಬೇಕು, ಎಣ್ಣೆ ಒಳಗೆ ಮಾಡಬಾರ್ದು. ಭಾರಿ ಮಸ್ತ್ ರುಚಿ ಆಗ್ತದೆ ಈ ವಿಡಿಯೋ ಫುಲ್ ಎಂಡ್ ತನ ನೋಡ್ರಿ. ಒಟ್ಟ ಸ್ಕಿಪ್ ಮಾಡಬೇಡ್ರಿ, ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾವು ರಾಮನ ಉಂಡಿ ಮಾಡೋಣ. ಈಗ ರಾಮನ ಉಂಡಿ ಮಾಡಲಿಕ್ಕೆ ಏನೇನು ಬೇಕು ಅಂತ ಒಂದು ಸರ್ತಿ ನೋಡೋಣ. ಒಂದು ಬಟ್ಲು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅದ ಇದು. ಎರಡು ಬಟ್ಲು ಗೋಧಿ ಹಿಟ್ಟು, ಒಂದು ಮುಕ್ಕಾಲು ಬಟ್ಲು ದಪ್ಪ ಅವಲಕ್ಕಿ, ಮತ್ತು ಒಂದು ಬಟ್ಲ ತುಪ್ಪ. ಫಸ್ಟಿಗೆ ಒಂದು ಪ್ಯಾನ್ ಒಳಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಈ ದಪ್ಪ ಅವಲಕ್ಕಿನ ಸ್ವಲ್ಪ ಕೆಂಪಾಗುವ ಹಂಗೆ ಫ್ರೈ ಮಾಡ್ಕೋಬೇಕು. ಈ ಅವಲಕ್ಕಿ ಕುರುಕುರು ಆದರೆ ಉಂಡಿ ಒಳಗೆ ಭಾರಿ ಟೇಸ್ಟಿ ಆಗ್ತದೆ, ಬಾಯಿ ಒಳಗೆಲ್ಲ ಕುರುಕುರು ಬರ್ತದೆ. ನೋಡಿರಿ ಇವು ಇಷ್ಟು ಕೆಂಪಾಗ್ಯಾವಲ್ಲ, ಇಷ್ಟು ಕೆಂಪಾದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ಇದೇ ಪ್ಯಾನ್ ಒಳಗೆ ನಾನು ಎರಡು ಬಟ್ಲ ಗೋಧಿ ಹಿಟ್ಟು ಹಾಕ್ತೀನಿ. ಗೋಧಿ ಹಿಟ್ಟು ಹಾಕಿ ಇದನ್ನು ನಾವು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ನಾವು ಇದರಲ್ಲೇ ಎರಡು ಸೌಟದಷ್ಟು ತುಪ್ಪ ಹಾಕ್ತೀನಿ. ಇದು ನಮ್ಮ ಬೇಸನ್ ಉಂಡಿ ಯಾವ ಥರ ಮಾಡ್ಕೋತೀವಲ್ಲ ಆ ಥರ ನಾವು ಹುರ್ಕೋಬೇಕಿದು. ಬೇಸನ್ ಉಂಡಿ ಹುರ್ಕೊಂಡಂಗೆ ಇದನ್ನು ನಾವು ತುಪ್ಪ ಹಾಕಿ ಹುರ್ಕೋಬೇಕು. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಒಮ್ಮೆ ಹಾಕಿಬಿಟ್ರೆ ಒಂದೊಂದು ಸರ್ತಿ ತುಪ್ಪ ಜಾಸ್ತಿ ಆಗಿಬಿಡ್ತದೆ, ನಮ್ಗೆ ಉಂಡಿ ಕಟ್ಟಲಿಕ್ಕೆ ಚಲೋ ಆಗಂಗಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೋತಾ ಹೋಗೋಣ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರಿಯೋಣ. ಈಗ ನೋಡಿರಿ ನಾನು ಉಳಿದಿರೋದೆಲ್ಲ ತುಪ್ಪನೂ ಇದಕ್ಕೆ ಹಾಕ್ಬಿಡ್ತೀನಿ. ಇದು ತುಪ್ಪದಾಗೆ ಮಾಡಬೇಕು, ಭಾರಿ ಟೇಸ್ಟಿ ಆಗ್ತದಿದು. ನಮ್ಗೆ ಈ ರೀತಿಯಾಗಿ ಸಾಫ್ಟಾಗಿ ಬರಬೇಕು. ನಾವು ಬೇಸನ್ ಉಂಡಿ ಮಾಡ್ಕೋತೀವಲ್ಲ ಸ್ವಲ್ಪ ಅಷ್ಟು ತಿಳಿಯಾಗಿ ಇರಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅಷ್ಟೇ. ಇದನ್ನು ರಾಮನ್ ಪ್ರಸಾದ ಮಾಡ್ತಾರಲ್ಲ ಅದೇ ಥರನೇ ಇರ್ತದಿದು, ಆದರೆ ರಾಮನ್ ಪ್ರಸಾದ ಮಾಡಬೇಕಾದ್ರೆ ಸ್ವಲ್ಪ ಉದುರುದ್ರಾಗಿ ಮಾಡ್ತಾರದು. ಅದರದೇ ನಾವು ಉಂಡಿ ಮಾಡ್ಕೊಂಡ್ವಿ ಅಂತಂದರೆ ನಾವು ಯಾವಾಗಾದರೂ ಗೆಸ್ಟ್ ಬಂದಾಗ ಅದನ್ನು ಇದನ್ನು ಕೊಡ್ಬೋದು. ಬೇಸನ್ ಉಂಡಿ ಥರನೇ ಮಾಡಿ ಇಟ್ಕೋಬೋದು ನಾವು ಸ್ಟೋರ್ ಮಾಡಿ. ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿ ಆಗ್ಯದಲ್ಲ, ಇಷ್ಟಿದ್ರೆ ಸಾಕು. ಇದನ್ನು ಹೊತ್ತಿಸ್ಕೊಳ್ಳೋಕೆ ಹೋಗಬೇಡ್ರಿ, ಬ್ರೌನ್ ಕಲರ್ ಬಂದರೆ ಸಾಕು. ಇದರಲ್ಲಿ ಇದು ಸ್ವಲ್ಪ ತಣ್ಣಗಾದಮೇಲೆ, ತಣ್ಣಗಂದರೆ ಪೂರ್ತಿ ತಣ್ಣಗಲ್ಲ, ಸ್ವಲ್ಪ ಉಗುರು ಕೈ ಮುಟ್ಟುವಷ್ಟು ಬೆಚ್ಚಗಿರ್ತದಲ್ಲ ಅಷ್ಟಾದರೆ ಇದರಲ್ಲಿ ನಾವು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೇಕಾಗಿದ್ದರೆ ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಹಾಕೋಬೋದು, ಬಟ್ ಏಲಕ್ಕಿ ಅದೆಲ್ಲ ಇದರಲ್ಲಿ ಟೇಸ್ಟ್ ಆಗೋದಿಲ್ಲ. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ನಾನೇನು ಹಾಕ್ಲಿಗತ್ತಿಲ್ಲ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಇಡೋಣ. ಇದು ನೋಡಿರಿ ಸ್ವಲ್ಪ ತಣ್ಣಗಾಗ್ಯದ, ಈ ಮುಟ್ಟುವಷ್ಟು ಇರಬೇಕು ಅಷ್ಟೇ, ಫುಲ್ ಕೋಲ್ಡ್ ಏನಾಗೋದು ಬೇಡ, ಸ್ವಲ್ಪ ಬೆಚ್ಚಿಗಿರಬೇಕು.
ಇದರಲ್ಲಿ ನಾವು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಎರಡು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿನಿಲ್ಲ, ಒಂದು ಬಟ್ಲ ಬೆಲ್ಲ ತೊಗೊಂಡಿನಿ. ಬೆಲ್ಲನ ಪೂರ್ತಿ ನಾವು ಸಣ್ಣಾಗಿ ಕುಟ್ಕೊಂಡಿದ್ದಿರಬೇಕು, ಇಲ್ಲಾಂದರೆ ಹೆರ್ಕೊಂಡಿದ್ದಾದರೂ ಇರ್ಬೋದು. ನಿಮ್ಮ ಸ್ವೀಟು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಸರಿಯಾಗಿ ಯಾವುದೇ ರೀತಿ ಬೆಲ್ಲದ್ದು ಗಂಟು ಇರಲಾರ್ದಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇರೋದನ್ನು ಇನ್ನೊಂದು ಸ್ವಲ್ಪ ಬೆಲ್ಲನೂ ಹಾಕೋತೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮ್ಮ ರಾಮಿನ್ಸ್ ಮನೆ ಒಳಗೆ ಎಲ್ಲರ ಮನೆ ಒಳಗೂ ಇದು ಈ ರಾಮನ ಪ್ರಸಾದ ಅಂತಿಕೊಂಡು ರಾಮನ ಉಂಡಿ ಅಂತಂದು ಮಾಡೇ ಮಾಡ್ತಿರ್ತಾರೆ. ರಾಮದೇವರ ಪ್ರಸಾದಕ್ಕೆ ಈ ಉಂಡಿನ ನಾವು ನೈವೇದ್ಯ ಅಂತ ಮಾಡ್ತೀವಿ. ಇದು ಭಾರಿ ರುಚಿ ಆಗ್ತದೆ, ನೀವು ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಭಾರಿ ಹೆಲ್ದಿಯಾಗಿರೋದು ಇದು, ಗೋಧಿ ಹಿಟ್ಟಿಂದ ಮಾಡಿರೋದು ಉಂಡಿ. ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಇದು ಯಾವ ರೀತಿ ಟೇಸ್ಟ್ ಆಗ್ಯದ ಅಂತಿಕೊಂಡು ನಮ್ಗೆ ತಿಳಿಸ್ರಿ. ಈಗ ಇದು ಫುಲ್ ಎಲ್ಲ ಮಿಕ್ಸ್ ಆಗ್ಯದಲ್ಲ, ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಈಗ ನಾವು ಇದ್ರೊಳಗೆ ಈ ತುಪ್ಪದಾಗ ಕರೆದಿಟ್ಟು ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಯಾವಾಗಲೂ ನೀವು ಲಾಸ್ಟಿಗೆ ಹಾಕಬೇಕು, ಅಂದರೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಬರ್ತದೆ. ನೀವು ಈ ರೀತಿ ಫುಲ್ ಅವಲಕ್ಕಿ ಹಿಂಗೆ ಪೂರ್ಣ ಅವಲಕ್ಕಿ ಹಾಕಲಿಲ್ಲ ಅಂತಂದರೆ ನೀವು ಪೌಡ್ರ್ ಆಗಿನೂ ಹಾಕೋಬೋದು. ಬಟ್ ಇದು ಏನದಲ್ಲ ಸ್ವಲ್ಪ ಬಾಯಿ ಒಳಗೆ ಕ್ರಂಚಿಯಾಗಿ ಬಂದರೆ ಮಸ್ತ್ ಟೇಸ್ಟ್ ಆಗ್ತದೆ. ಇದನ್ನು ನಾವು ಮುರ್ಕೋಬಾರ್ದು ಅವಲಕ್ಕಿಗಳನ್ನ, ನಾವು ಈ ರೀತಿಯೇ ಹಗುರವಾಗಿ ಕಲಸ್ಕೋಬೇಕು. ಈಗ ಉಂಡಿ ಕಟ್ಟೋಣ. ಈಗ ನೋಡ್ರಿ ನಮ್ಮ ರಾಮನ ಉಂಡಿ ರೆಡಿ ಆಗ್ಯದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿರಿ. ಥ್ಯಾಂಕ್ ಯು.